ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಟಿಗ್ರೇಷನ್ ಸಂಬಂಧಪಟ್ಟಾಗಿ ಎರಡು ಟ್ರಿಕ್ಸ್ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಓಕೆ, KCET ಆಗಿರ್ಬೋದು, ಕಾಮೆಡಿಗೆ ಆಗಲಿ, ಜೈ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಮ್ಯಾಕ್ಸಿಮಮ್ ಟ್ರಿಕ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ ಕರೆಕ್ಟಾಗಿ ನೀವು ಕಲಿತರೆ ಡೆಫಿನೆಟ್ಲಿ ಈಸಿಲಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಆಲ್ರೆಡಿ ಕ್ಲಾಸ್ ರನ್ ಮಾಡ್ತಾ ಇದ್ದಾನೆ, ನೀವು ಮ್ಯಾಕ್ಸಿಮಮ್ ಥೇರಿ ಪರ್ಪೋಸಲ್ಲಿ ಬೇಕಂದ್ರೆ ಈಸಿಲಿ ಸ್ಕೋರ್ ಮಾಡ್ಬೋದು. MCQಸ್ನಲ್ಲಿ ಒಂದು 4-5 MCQs ನಿಮಗೆ ಕಷ್ಟ ಅನಿಸ್ಬೋದು ಅನ್ಕೋತೀನಿ, ಬಟ್ ಥೇರಿ ಪರ್ಪೋಸಲ್ಲಿ ಬೇಕಂದ್ರೆ ಭಾಳ ಸಿಂಪಲ್ ಆಗಿರುವಂಥದ್ದು. ಓಕೆ, ಆಲ್ರೆಡಿ KCET ಕ್ಲಾಸ್ ರನ್ ಮಾಡ್ತಾ ಇದ್ದಾನೆ. ಯಾರು KCET ಕ್ಲಾಸ್ ತೆಗೆದುಕೊಳ್ತಿರೋ ಫಿಸಿಕ್ಸ್ ಥೇರಿ ಬೋನಸ್ ಆಗಿ ಸಿಗುತ್ತೆ, ಮತ್ತು ಮ್ಯಾಥಮೆಟಿಕ್ಸ್ ಥೇರಿ ನಿಮಗೆ ಬೋನಸ್ ಆಗಿ ಸಿಗುತ್ತೆ. ಮತ್ತು KCET ಕ್ಲಾಸ್ ಈಗ ನೀವು ಬೈ ಮಾಡಿಕೊಂಡ್ರೆ ಅಪ್ ಟು ಎಕ್ಸಾಮ್ಸ್ ಮುಗಿಯೋವರೆಗೂ ನಿಮಗೆ ಕ್ಲಾಸಸ್ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಅವೈಲೇಬಲ್ ಆಗುತ್ತೆ, ಭಾಳಷ್ಟು ನಿಮಗೆ ಬೋನಸ್ ಅವೈಲೇಬಲ್ ಆಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಟ್ರಿಕ್ಸ್ ಕಲಿಸಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಬಯಾಲಜಿ ಥೇರಿ ಕ್ಲಾಸ್ ಇದೆ, ಇನ್ ಡೀಟೇಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೊಳ್ಬೋದು. ಅಲ್ಫಾ ಟ್ಯೂಟರ್ಸ್ ಕಲಬುರಗಿ ಅಪ್ಲಿಕೇಶನ್ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ. ಓಕೆ, ಇವತ್ತು ನಾವು ನಿಮಗೆ ಎರಡು ಮುಖ್ಯವಾಗಿರೋ ಟ್ರಿಕ್ಸ್ ಹೇಳಕ್ಕೆ ಹೋಗ್ತಾ ಇದ್ದಾನೆ. ಓಕೆ, ಟ್ರಿಕ್ಸ್ನಿಂದ ಭಾಳಷ್ಟು ಸಮಯ ಉಳಿಯುತ್ತೆ ನಮಗೆ. ಮ್ಯಾಕ್ಸಿಮಮ್ ನಾವು ಏನಪ್ಪ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಈಸಿ ಒಂದು ವೇನಲ್ಲಿ ನಾವು ಈಸಿಲಿ ಸಾಲ್ವ್ ಮಾಡ್ಕೊಳ್ಬೋದು ಅಂದರೆ ಟ್ರಿಕ್ ಗೊತ್ತಿತ್ತು ಅಂದರೆ. ಸೊ ಮೊದಲನೇ ಪ್ರಾಬ್ಲಮ್ ನೋಡ್ಬೋದು, ಇಂಟಿಗ್ರಲ್ ಆಫ್ 1/(x⁴+1)(dx) ಅಂತ ಇದೆ. ಇದರ ಒಂದು ಇಂಟಿಗ್ರೇಷನ್ ಏನಾಗುತ್ತೆ? ಓಕೆ, ಸೊ ಇದನ್ನು ನೀವು ನ್ಯಾಚುರಲಿ ಅಂದರೆ ಒಂದು ನೀವು ಟ್ರೆಡಿಷನಲ್ ಮೆಥಡ್ ಮಾಡಿದರೆ ನೀವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿ ನಂತರ ಸಬ್ಸ್ಟಿಟ್ಯೂಷನ್ ಮೆಥಡ್ಲಿಂದ ಸಾಲ್ವ್ ಮಾಡೋದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುವಂಥದ್ದು. ವರ್ಡ್ ದ ಸಿಂಪಲ್ ಟಿಂಗ್ ಇದು ಭಾಳ ಮುಖ್ಯವಾಗಿರೋದು, ಭಾಳಷ್ಟು ಸಲ ಕಾಮೆಡಿಗೆ ಎಕ್ಸಾಮ್ ಆಗಲಿ ಮತ್ತು CET ಸಹ ಬಂದಿರುವಂಥದ್ದು. ಈ ಟೈಪ್ ಕ್ವಶನ್ಸ್ ಭಾಳ ಕಾಮನ್ ಆಗಿರುವಂಥದ್ದು ನೋಡಿ. ಸೊ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದಪ್ಪ ಅಂದರೆ ಇದಕ್ಕೆ ಟ್ರಿಕ್ ಏನಿದೆ, ವಾಟ್ ಇಸ್ ದ ಟ್ರಿಕ್ ಫಾರ್ ದಿಸ್? ಶಾರ್ಟ್ ಟ್ರಿಕ್ ನೆನಪಿಟ್ಕೊಳ್ಳಿ. ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪಲ್ಸರಿ ನೆನಪಿಟ್ಕೊಂಡ್ರೆ ಸಮಯ ಅಂತೂ ಆರಾಮಾಗಿ ಉಳಿಯುತ್ತೆ. x⁴+1)(dx) ಈ ಫಾರ್ಮ್ ನಮಗೆ ಕಂಡು ಬಂದರೆ ಫಾರ್ಮ್ ಏನಾಗುತ್ತೆ ಆನ್ಸರ್ ನೋಡಿ, 1/n ಅಂತ ಬರೀಬೇಕು. ಲಾಗ್ ಆಫ್ ಓಕೆ x⁴n ಡಿವೈಡಿಂಗ್ ಬೈ x⁴n+1 + c ಈ ರೀತಿ ಬರೀಬೇಕು. ಓಕೆ, ಆಲ್ರೆಡಿ ನಾನು ನಮಗೆ ಟ್ರಿಕ್ ಹೇಳಿದ್ದೇನೆ, ಇದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹಾಕಿ. ಓಕೆ, ಒಂದು ವೇಳೆ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ರಿಸಲ್ಟ್ ನಿಮಗೆ ಐಡಿಯಾ ಬಂತು ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಭಾಳ ಈಸಿಲಿ ಏನಪ್ಪ ಅಂದ್ರೆ ಆನ್ಸರ್ ಮಾಡ್ಬೋದು. ಇದನ್ನು ಎದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಕಮೆಂಟ್ ಸೆಕ್ಷನ್ಲಿ ಹಾಕಬೇಕು. ಮತ್ತು ಆಮೇಲೆ ನೆಕ್ಸ್ಟ್ ವಿಡಿಯೋ ಯಾವೊಂದು ಟಾಪಿಕ್ ಮೇಲೆ ಮಾಡಬೇಕನ್ನೋದನ್ನ ಸಹ ಈಸಿಲಿ ಥೇರಿಗೆ ಸಂಬಂಧಪಟ್ಟಾಗಿ ಆಗಲಿ, ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಬಯಾಲಜಿ ಕಮೆಂಟ್ ಸೆಕ್ಷನ್ಲಿ ದಯವಿಟ್ಟು ಹಾಕಿ. ಅದರ ಆಧಾರದ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ನಾನು ನಿಮಗೆ ಮೀನ್ಸ್ ನಮ್ಮ ಟೀಮ್ ಕಡೆಯಿಂದ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇದನ್ನು ಕಮೆಂಟ್ ಸೆಕ್ಷನ್ಲಿ ಹಾಕಿ ದಯವಿಟ್ಟು. ಎರಡನೇದು, ಸೊ ಈ ಟೈಪ್ ಇದನ್ನು ಸಹ ಭಾಳ ಮುಖ್ಯವಾಗಿರುವಂಥದ್ದು. ಸೊ ಕಾಮೆಂಟ್ಗೆ ಈ ರೀತಿ ಭಾಳಷ್ಟು ಪ್ರಾಬ್ಲಮ್ ನೋಡಿರ್ತೀರ ಅಂದರೆ ಒಟ್ಟಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಈ ರೀತಿ ಕಾಮನ್ಲಿ ವಿಲ್ ಬಿ ಆಸ್ಕ್ಡ್, ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಇದನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ರೀತಿ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಕಂಡ್ರೆ a²cos²x + b²cos²x dx ನಿಮಗೆ ಈ ಫಾರ್ಮ್ ಕಂಡ್ರೆ ಹೌ ಟು ಸಾಲ್ವ್ ಇಟ್? ಸಿಂಪಲ್, 1 / (a b)ನ ಮಲ್ಟಿಪ್ಲೈ ಮಾಡಬೇಕಿಲ್ಲಿ. ಓಕೆ, tan 1 ಅಂತ ಬರೆದು b/a tan x + c ಇದು ಏನಾಗುತ್ತೆ ಅಂದರೆ ಇದರ ಒಂದು ಶಾರ್ಟ್ಕಟ್ ಆಗುತ್ತೆ. ನೀವು ಬೇರೆ ಒಂದು ಮೆಥಡ್ನಿಂದ ಭಾಳಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ, ಬಟ್ ಏನು ತಿಳಿಸಿದ್ರೆ ಇಟ್ಸ್ ಅ ವೆರಿ ಈಸಿ ಮೆಥಡ್. ಸೊ ಇದನ್ನು ಇಲ್ಲಿ ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡೋಣ. ನೋಡ್ಬೋದು ಇಲ್ಲಿ, ಸೊ ಆಸ್ ಪರ್ ದಿಸ್ ಕ್ವಶನ್ a² is 4 b² is 9 ಅಂತಾರೆ. a = ನಮಗೆ 2 ಬರುತ್ತೆ, b = ಇಲ್ಲಿ ನಮಗೆ 3 ಬರುತ್ತೆ. ಅಪ್ಲೈ ಮಾಡೋಣ. 1 / (a b) ಅಂದರೆ 2×3 = 6 ಅಂತ ಬರಿಬೋದಾ? ಓಕೆ, ಮತ್ತು tan 1 of b/a ಅಂತಿದೆ. b/ ಅಂದರೆ 3/2 ಅಂತ ಬರಿಬೋದಾ? ಓಕೆ, 3/2. ಓಕೆ, tan x as it is tan x + c ಅಂತ ಆಗುತ್ತೆ. ಸೊ ಇದ್ರ ಪ್ರಕಾರ ನಮಗೆ ಆಪ್ಷನ್ ಇಲ್ಲಿ ನೋಡ್ಬೋದು, ರೈಟ್? ಸೊ ನಾವಿಲ್ಲಿ ಆಪ್ಷನ್ ಡಿ ಅಂತ ಹಾಕ್ಬೋದಾ ಇಲ್ಲಿ, ರೈಟ್? ಓಕೆ, ಸೊ ಭಾಳಷ್ಟು ಟ್ರಿಕ್ಸ್ ಇದೆ ಎಲ್ಲ ಚಾಪ್ಟರ್ಗಳಿಂದ. ಮಿನಿಮಮ್ 30 ಆದರೂ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ರಿಸಲ್ಟ್ ಇರುವಂಥದ್ದನ್ನು ಕಲಿತ್ರೆ ಸಮಯ ಮಾತ್ರ ಉಳಿಯುತ್ತೆ. ಒಂದು ವೇಳೆ ಯಾರಾದರೂ ಸೀರಿಯಸ್ ಆಗಿದ್ದರೆ KCET ಒಳ್ಳೆ ಅಂಕಗಳು ಪಡ್ಕೊಳ್ಬೇಕಂದ್ರೆ, ಈವನ್ ಕಾಮೆಡಿಕಲಲ್ಲಿ ಮಾಡಬೇಕಂದ್ರೆ ಅಥವಾ ಜೈನಲ್ಲೂ ಸಹ ನೋಡೋ ಟ್ರಿಕ್ಸ್ ಹೆಲ್ಪ್ ಆಗುತ್ತೆ, ಬಟ್ ಕಾನ್ಸೆಪ್ಟ್ ಬೇಸ್ ಜಾಸ್ತಿ ಇರುವಂಥದ್ದಲ್ಲಿ. ಓಕೆ, ಬಟ್ KCET ಆಗಲಿ ಕಾಮೆಡಿಕಲ್ಲಿ ಒಳ್ಳೆ ಅಂಕಗಳ ಪಡ್ಕೊಳ್ಬೇಕು ಅನ್ನೋಂಗಿತ್ತು ಅಂದರೆ ಟ್ರಿಕ್ಸ್ನ ಕಲಿಬೋದು. ಕಾನ್ಸೆಪ್ಟ್ ಕರೆಕ್ಟಾಗಿ ಪ್ರಾಪರಾಗಿ ಅರ್ಥ ಆದರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಮಾಡೋ ಅವಶ್ಯಕತೆ ಇಲ್ಲ, ಕ್ವಶನ್ ನೋಡಿ ನೀವು ಸಾಲ್ವ್ ಮಾಡ್ಬೋದು. ಫಿಸಿಕ್ಸ್ ಇನ್ ಡೀಟೇಲ್ ಕ್ಲಾಸ್ ಅವೈಲೇಬಲ್ ಆಗಿರುತ್ತೆ, ಅಲ್ಲಿಯೂ ಸಹ MCQ ಡಿಸ್ಕಸ್ ಮಾಡೋಲಾಗುತ್ತೆ. KCET ಲೆವೆಲ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಲ್ರೆಡಿ ವಿಡಿಯೋಗಳು ಹಾಕಿದ್ದೇನೆ, ಅಲ್ಲಿ ಚೆಕ್ ಮಾಡ್ಕೊಳ್ಬೇಕಾದ್ರೆ ವಿಡಿಯೋಸ್ ಹಾಕಿದ್ದೇನೆ. ಓಕೆ, ಇಂಟ್ರೆಸ್ಟ್ ಇತ್ತು ಅಂದರೆ ವಾಟ್ಸಪ್ ಮಾಡಿ, ಇದೇ ಟೈಮ್ ಇದೆ, ಈಗಲೂ ಸಮಯ ಇದೆ. ಈಗಲೂ ನೀವು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅಪ್ಸಿಟ್ ಎಕ್ಸಾಮ್ವರೆಗೂ ನಿಮಗೆ ಸಕ್ಸಸ್ ಆಗಿ ಆಗ್ತೀರಾ. ಮತ್ತು ಥೇರಿನಲ್ಲಿ ಭಾಳ ಸರಳವಾಗಿ ನೀವು ಸ್ಕೋರ್ ಅಂತೂ ಮಾಡೇ ಮಾಡ್ತೀರಾ, ನೋ ಡೌಟ್, ನಮ್ಮ ಕ್ಲಾಸ್ ಅಟೆಂಡ್ ಆದರೆ. ಬಟ್ KCET ಸಹ ಮ್ಯಾಕ್ಸಿಮಮ್ ಮಾಡ್ತೀರ ಅನ್ನೋದು ಭರವಸೆ ಕೊಡ್ತೀನಿ, ಅದು ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಓಕೆ, ಸೊ ನಮ್ಮ ಒಂದು ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.